ಪಾರ್ಕಿಂಗ್ ಮಾಡಿದ್ದಂತಹ ಕಾರನ್ನ ತೆಗೆದುಕೊಳ್ಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಏನು ನಾಯಿ ಕಚ್ಚಿದೆ, ಅದು ದರ್ಶನ್ ಮನೆಯ ನಾಯಿ ಅಂತ ಹೇಳಿ. ಅಂದ್ರೆ ನಾನು ಕಾರನ್ನ ತೆಗಿಬೇಕು, ಏನು ನಾಯಿಯನ್ನ ಆ ಕಡೆ ಕರ್ಕೊಳ್ಳಿ ಅಂತ ಹೇಳಿ ಆ ನಾಯಿಯನ್ನ ಮೇಂಟೈನ್ ಮಾಡ್ತಿದ್ದಂತಹ ವ್ಯಕ್ತಿಗೆ ಹೇಳಿದ್ರು ಸಹ ನನ್ನ ಮೇಲೆ ಚೂ ಬಿಟ್ಟಿದ್ದಾರೆ ಅನ್ನುವಂತಹ ಆರೋಪದ ಅಡಿಯಲ್ಲಿ ಈಗ ಆರ್ಆರ್ನಗರ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲು ಮಾಡಿರುವಂತಹ ಮಹಿಳೆ ನಮ್ಮ ಜೊತೆಯಲ್ಲಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಏನಾಯ್ತು ಆಕ್ಚುಲಿ ಅವತ್ತು ಘಟನೆ? ಆ್ಯಕ್ಚುಲಿ ನಮ್ಮದು ಪ್ರೋಗ್ರಾಮ್ ಇತ್ತು 28th SS ಬಶ್ ಹಾಸ್ಪಿಟಲಲ್ಲಿ. ನಾನು ಸ್ವಲ್ಪ ಲೇಟ್ ಹೋಗಿದೆ, ಅದಕ್ಕೆ ಹಾಸ್ಪಿಟಲ್ ಇನ್ಸೈಡ್ ಪಾರ್ಕ್ ಮಾಡಿಲ್ಲ, ಔಟ್ಸೈಡ್ ಪಾರ್ಕ್ ಮಾಡಿದೆ, ಹಿಂದ್ಗಡೆ ಗೇಟ್ ಪಕ್ಕದಲ್ಲಿ ಅದಕ್ಕೆ ಪಾರ್ಕ್ ಮಾಡಿದೆ. ಅಂತ ಯಾಕೆ ನಮ್ಮ ಬೇಗ ಬೇಗ ಪಾರ್ಕ್ ಮಾಡ್ಕೊಂಡು ಅದಕ್ಕೆ ಡೈರೆಕ್ಟ್ಲಿ ಹಾಲ್ಗೆ ಇದು ಹೋಗುತ್ತೆ. ವಾಪಸ್ ಬಂದಿದ್ದು ಅದಕ್ಕೆ ಮೂರನೇ ನಾಯಿ ಇತ್ತು ಅದಕ್ಕೆ ನಮ್ಮ ಕಾರ್ ಪಕ್ಕದಲ್ಲಿ. ಅದಕ್ಕೆ ಅದೇ ತುಂಬ ಅಗ್ರೆಸಿವ್ ಡಾಗ್ ಇತ್ತು, ಬುಲ್ಡಾಗ್ ಥರ ಇದೆ. ಅದಕ್ಕೆ ನಾನು ಗೊತ್ತಿಲ್ಲ ಅದಕ್ಕೆ ಎಕ್ಸಾಕ್ಟ್ ಬ್ರೀಡ್ ಅದಕ್ಕೆ, ಬಟ್ ಪಕ್ಕದಲ್ಲಿ ಅಟೆನ್ ಸ್ಟಾಫ್ ಆಲ್ಸೋ ಕೂತಿದೆ. ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡಿದೆ, ಪ್ಲೀಸ್ ಹೋಲ್ಡ್ ಮಾಡಿ, ನಾಯಿಗೆ ಹೋಲ್ಡ್ ಮಾಡಿ, ನಮ್ಮ ಕಾರ್ ತೆಗಿಬೇಕು. ಅದಕ್ಕೆ ಆರ್ಗ್ಯುಮೆಂಟ್ ಶುರು ಮಾಡಿದೆ ಅದಕ್ಕೆ, ಯಾಕೆ ನಾನು ಅದಕ್ಕೆ ಅಲ್ಲಿಗೆ ಕಾರ್ ಪಾರ್ಕ್ ಮಾಡಿದೆ, ಇಲ್ಲಿ ನೀವು ಎಲ್ಲಿ ಹೋಗಿದೆ. ನಾನು ಎಲ್ಲರೂ ಹೇಳಿದ್ದು ಅದಕ್ಕೆ, ನನ್ನ SS ಬಶ್ ಹಾಸ್ಪಿಟಲಲ್ಲಿ ಅದಕ್ಕೆ ಪ್ರೋಗ್ರಾಮ್ ಇತ್ತು, ಅದಕ್ಕೆ ಅಲ್ಲಿಗೆ ಹೋಗಿದೆ, ಯಾಕೆ ನೀವು ಅಲ್ಲಿ ಪಾರ್ಕ್ ಮಾಡಿಲ್ಲ ಅದಕ್ಕೆ ಎಲ್ಲರೂ ಎಕ್ಸ್ಪ್ಲೇನ್ ಮಾಡಿದ್ದು. ಎರೋಗೆಂಟ್ಲಿ ಅವ್ರದ್ದು ಕೇಳಿದೆ ಅದಕ್ಕೆ, ನನ್ನ ನಿಧಾನಕ್ಕೆ ಏನು ಎಲ್ಲರ ಜವಾಬ್ ಕೊಟ್ಟಿದ್ದು. ಆದಮೇಲೆ ಅವ್ರದ್ದು ಹೇಳಿದೆ ಅದಕ್ಕೆ, ಇದು ಪಾರ್ಕಿಂಗ್ ಜಾಗ ಇಲ್ಲ. ನಾನು ಹೇಳಿದ್ದು ನನಗೆ ಗೊತ್ತಿಲ್ಲ, ನೀವೇ ನನ್ನ ಮುಂಚೆ ಅಂತ ಹೇಳಿದ್ದು, ಅದು ನಾನು ಪಾರ್ಕ್ ಮಾಡಲ್ಲ ಅದಕ್ಕೆ, ನಾನು ಈಗ ಬಂದಿದೆ, ನಾನು ಈಗ ತೆಗಿಬೇಕು ಅದಕ್ಕೆ. ಸೊ ನಾವು ನೀವು ಹೇಳ್ತಾರ ಅದಕ್ಕೆ ಏನು, ದೇರ್ ಈಸ್ ನೋ ಯೂಸ್ ಆಫ್ ಟೆಲ್ಲಿಂಗ್ ನಾವು ನೋ ಪೈ ಲೈಕ್ ದಟ್ ಓನ್ಲಿ. ಸೊ ಪ್ಲೀಸ್ ಇಟ್ಸ್ ಅ ರಿಕ್ವೆಸ್ಟ್, ಹೋಲ್ಡ್ ದ ಡಾಗ್ ಸೋ ದಟ್ ಐ ಕ್ಯಾನ್ ಟೇಕ್ ಔಟ್ ದ ಕಾರ್. ನಾವು ನೆಕ್ಸ್ಟ್ ಟೈಮ್ ಐ ವಿಲ್ ಬಿ ಕೇರ್ಫುಲ್ ಲೈಕ್ ದಟ್ ಓನ್ಲಿ ಐ ಟೋಲ್ಡ್. ದಿಸ್ ವಾಸ್ ದ ಥಿಂಗ್. When you park in that time, dog is not there in that time? No, dog was there. Otherwise, I could have not able to park because all the dogs were touching to my car. That much that their chain was there up to that. So, if they will be there, I could not have get out of my car. Nothing was there. Empty. That's what I am telling, no? ಎಂಪ್ಟಿ ಸ್ಪೇಸ್ ಇತ್ತು, ಯಾರು ಇಲ್ಲ, ತುಂಬ ಜಾಗ ಇತ್ತು, ಅದಕ್ಕೆ ನಾನು ಪಾರ್ಕ್ ಮಾಡಿದ್ದು. ಅದಕ್ಕೆ ಅಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ ಆಗಲಿ ಅಥವಾ ಏನು ಇರಲಿಲ್ಲ? ಏನು ಇರಲಿಲ್ಲ ಅದಕ್ಕೆ. ಮೇಡಮ್, ಈಗ ದರ್ಶನ್ ತೂಗುದೀಪ್ ಅವರು ತುಂಬಾ ದೊಡ್ಡ ಸ್ಟಾರ್ ಇದ್ದಾರೆ. ಸೊ ಈಸ್ ಎ ಸ್ಟಾರ್ ಏನು ಆಕ್ಟರ್. ಸೊ ಹಾಗಾಗಿ ಅವರ ಸ್ಟಾಫ್ಗೆ ಹೇಳಿದ್ರ, ಸೊ ಇಷ್ಟು ದೊಡ್ಡ ನಟನ ಮನೆಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ರೆ ಸ್ವಲ್ಪ ಸೌಜನ್ಯದಿಂದ ನಡ್ಕೊಳ್ಳಿ ಅನ್ನುವಂಥದ್ದು. ಗೊತ್ತಿಲ್ಲ ಅವ್ರದ್ದು ದರ್ಶನ್ ಮನೆ ಇದು, ಆ ಟೈಮ್ ನಮ್ದು ಗೊತ್ತಿಲ್ಲ ಅದು ದರ್ಶನ್ ಮನೆ ಇದು. ಮೇ ಬಿ ಟೇರ್ ಕೇರ್ಟೇಕರ್ ಆಫ್ ಡಾಗ್ ಲೈಕ್ ದ್ಯಾಟ್. ಸೊ ನಾನು ಏನು ಗೊತ್ತಿಲ್ಲ ಅವ್ರದ್ದು ದರ್ಶನ್ ಮನೆ ಇದು ಅಥವಾ ಇದು ಏನು ಮನೆ ಇದೆ. ಸಿಂಪ್ಲಿ ನಾನು ಅದಕ್ಕೆ ರಿಕ್ವೆಸ್ಟ್ ಮಾಡಿದೆ ಆ್ಯಸ್ ಎ ಕಾಮನ್ ದಿಸ್ ಥಿಂಗ್ ನೋ, ನಿಮ್ಮ ನಾಯಿ ಮೀನ್ಸ್ ಯು ಆರ್ ಟೇಕಿಂಗ್ ಕೇರ್, ಜಸ್ಟ್ ಹೋಲ್ಡ್ ಮಾಡಿ ಸೊ ದಟ್ ನನ್ನ ಕಾರ್ ತೆಗಿಬೇಕು ಅದಕ್ಕೆ ಆ ಥರ. ಮೇಡಮ್, ಅಂದ್ರೆ ನೀವು ಕಂಪ್ಲೇಂಟ್ ಕೊಡಕ್ಕೆ ಬಂದಾಗ ಅದು ದರ್ಶನ್ ಮನೆ ನಾಯಿ ಅಂತಾನೂ ನಿಮ್ಗೆ ಗೊತ್ತಾಗುತ್ತೆ. ಈಗಾಗಲೇ A2 ಆಗಿ ದರ್ಶನ್ ಅವರ ಹೆಸರು ಕೂಡ ನೀವು ಮೆನ್ಷನ್ ಮಾಡಿದ್ದೀರಾ. ಸೊ ಇದಾದ ನಂತರ, ಅಂದ್ರೆ ನೀವು ದೂರು ಕೊಡಕ್ಕೆ ಹೋದಾಗ ಆಗಲಿ ಅಥವಾ ಈ ಘಟನೆ ಆದ ನಂತರ ಆಗಲಿ, ಅವರ ಮನೆಯಿಂದ ಆಗಲಿ ಅಥವಾ ಅವರ ಸಿಬ್ಬಂದಿ ಯಾರಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಸೌಜನ್ಯಕ್ಕಾದರೂ ನೀವು ಹೇಗಿದ್ದೀರಾ ಅನ್ನೋದನ್ನು ಕೇಳಿದಾರಾ? ಇಮಿಡಿಯೇಟ್ಲಿ ಏನೂ ಕನ್ಸರ್ನ್ ಆಗಿಲ್ಲ, ಇವನ್ ದೇ ಹ್ಯಾವ್ ನಾಟ್ ಟೇಕನ್ ಟು ಮೀ ಟು ದ ಹಾಸ್ಪಿಟಲ್ ಆಲ್ಸೋ. ತುಂಬ ಆ್ಯಟಿಟ್ಯೂಡ್ ಇದ್ದು ಅದಕ್ಕೆ ರಿಕ್ವೆಸ್ಟ್ ಫ್ರೆಂಡ್ ಮಗ ಅದಕ್ಕೆ ಆಫ್ಟರ್ ದ ಇನ್ಸಿಡೆಂಟ್ ಫ್ರೆಂಡ್ ಮಗಕ್ಕೆ ಕಾಲ್ ಮಾಡಿದ್ದು, ಅವ್ರದ್ದು ಬಂದಿದೆ, ಅದು ರಿಕ್ವೆಸ್ಟ್ ಮಾಡಿದೆ ಅದಕ್ಕೆ ಹಾಸ್ಪಿಟಲ್ಗೆ ಅದಕ್ಕೆ ಕರ್ಕೊಂಡು ಹೋಗಿ. ಆ ಟೈಮ್ ಅದಕ್ಕೆ ಆಲ್ಸೋ ಆ್ಯಟಿಟ್ಯೂಡ್, ಯಾಕೆ ಕರ್ಕೊಳ್ಬೇಕು, ನಿಮ್ಮದು ತಪ್ಪು, ನಿಮ್ಮ ಗಾಡಿ ಎಲ್ಲಿಗೆ ಪಾರ್ಕ್ ಮಾಡಿದೆ, ಬಟ್ ನಾಯಿ ನಿಮ್ಮದು ಅದಕ್ಕೆ ಫ್ರೆಂಡ್ ಮಗ ಹೇಳಿದ್ದು ಅದಕ್ಕೆ ಅಟ್ಲೀಸ್ಟ್ ಹೋಗ, ಇಲ್ಲ ಅದಕ್ಕೆ ನಾನು ಕರ್ಕೊಂಡು ಹೋಗಿರಲ್ಲ ಅದಕ್ಕೆ ಆ ಥರ ಹೇಳಿದೆ. ದೆನ್ ಫ್ರೆಂಡ್ ಮಗ ಅದಕ್ಕೆ ಹೇಳಿದ್ದು ಅದಕ್ಕೆ ಅವರು ಪೊಲೀಸ್ಗೆ ಕಂಪ್ಲೇಂಟ್ ಮಾಡ್ತೀರಾ, ಹಾಂ ಮಾಡಿ, ಅದಕ್ಕೆ ಆ ಥರ ಜವಾಬು ಬಂದಿದೆ ಅದಕ್ಕೆ. ಸೊ ಅವ್ರದ್ದು ಇಮಿಡಿಯೇಟ್ಲಿ ಫೋನಲ್ಲಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ. ಮತ್ತು ಸ್ಪರ್ಶ ಹಾಸ್ಪಿಟಲ್ ಪಕ್ಕದಲ್ಲಿ ಇನ್ನೂ ಅದೇ ನಮಗೂ ಅದಕ್ಕೆ ಫ್ರೆಂಡ್ ಮಗ ಅದಕ್ಕೆ ಅಲ್ಲಿಗೆ ಕರ್ಕೊಂಡು ಹೋಗಿದೆ ಅದಕ್ಕೆ ಅಲ್ಲಿಗೆ ಇಮಿಡಿಯೇಟ್ಲಿ ಎಮರ್ಜೆನ್ಸಿಗೆ ಅಡ್ಮಿಟ್. ನೀವೇ ನನ್ನ ಆದ ಟೈಮ್ ಓನ್ಲಿ
ನಮ್ಮ ಹಾಸ್ಪಿಟಲ್ ಅಲ್ಲಿ ಇದ್ರನ ಸ್ಟಾಫ್ ಗೊತ್ತು, ಅದಕ್ಕೆ ನಮ್ಮ ಅಲ್ಲಿಗೆ ಪ್ರೋಗ್ರಾಮ್ ಮಾಡಿ ಪ್ರೋಗ್ರಾಮ್ ಫಿನಿಶ್ ಮಾಡ್ಕೊ ಹೋಗಿದೆ, ಅದಕ್ಕೆ ಗೊತ್ತು ಅದಕ್ಕೆ ಸ್ಟಾಫ್ ದಟ್ ಟೂ ಮೀನ್ಸ್ ಹಾಫ್ ಆನ್ ಅವರ್ ಬ್ಯಾಕ್ ಓನ್ಲಿ ವಿ ಹ್ಯಾಡ್ ಲೆಫ್ಟ್ ದ ಪ್ಲೇಸ್ ಅಂಡ್ ವಿ ವರ್ ಇನ್ ದ ಹಾಸ್ಪಿಟಲ್. ಸೊ ಇಮಿಡಿಯೇಟ್ಲಿ ಹಾಸ್ಪಿಟಲ್ ಸ್ಟಾಫ್ ಎಮರ್ಜೆನ್ಸಿಗೆ ಸೆಂಡ್ ಮಾಡಿ ಅದಕ್ಕೆ ಟ್ರೀಟ್ ಮಾಡಿದೆ. ಅದಕ್ಕೆ ಬಟ್ ಈವರೆಗೂ ನಿಮ್ಮನ್ನು ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ ಮೇಡಮ್, ಹೇಗಿದ್ದೀರಿ ಅಂತ ದರ್ಶನ್ ಕಡೆಯಿಂದ ಅಂದರೆ ಸ್ಟಾಪ್ ಆಗಿ. ಪೊಲೀಸ್ ಆದಮೇಲೆ ಒಂದು ಜನ ಬಂದಿದ್ದು, ಅದು ಗೊತ್ತಿಲ್ಲ ಯಾರ್ದು ಬಂದಿದ್ದು ನಮ್ದಕ್ಕೆ ಜಾಸ್ತಿ. ಐ ವಾಸ್ ಇನ್ ಶಾಕ್ ಲೈಕ್ ದಟ್, ಐ ವಾಸ್ ನಾಟ್ ಅದಕ್ಕೆ ಜಸ್ಟ್ ನನಗೆ ಗೊತ್ತಿಲ್ಲ ದೆನ್ ದೇ ವರ್ ಟೆಲ್ಲಿಂಗ್ ಲೈಕ್ ದಟ್ ಜಸ್ಟ್ ಈಗ ಇನ್ಫಾರ್ಮ್ ಆಗಿದೆ ನನ್ನ ಅದಕ್ಕೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಯಾವುದು ಇದೆ ಅದಕ್ಕೆ ನೋಡ್ಕೊ ಪೇ ಮಾಡ್ತೀವಿ ಆ ಹೇಳ್ಕೊಂಡು ಹೋಗಿದೆ ಎಷ್ಟು. ಅದಕ್ಕೆ ನಿಮ್ಮ ಮೆಡಿಕಲ್ ಎಕ್ಸ್ಪೆನ್ಸಿವ್ ಏನಿದೆ ಅದನ್ನು ಪೇ ಮಾಡ್ತೀವಿ ಅಂತ ಅಲ್ಲಿ ದಿನ ಅದು ಯಾರ್ದು ಎಕ್ಸ್ಪೆನ್ಸಸ್ ದಟ್ ಡೇ ಟೂ ಇಂಜೆಕ್ಷನ್ಸ್ಗೆ ವಾಟ್ ಎವರ್ ಎಮರ್ಜೆನ್ಸಿ ಅಡ್ಮಿಟ್ಗೆ ಅದಕ್ಕೆ ನಾನು ಮಾಡ್ತೀವಿ. ಅದಕ್ಕೆ ನಮ್ಮ ಬಾಸ್ ಇಲ್ಲಿಲ್ಲ ಅಂದ್ರೆ ಆ ಥರ ಆ ಟೈಮ್ಗೆ ಏನೇನು ಹೇಳಿದ್ದು ನನ್ನ ಜಾಸ್ತಿ ಬಿಕಾಸ್ ನಮ್ಮದು ಅದಕ್ಕೆ ಶಾಕಲ್ಲಿ ಇತ್ತು ಅದಕ್ಕೆ ನಮ್ಮ ಮಾತಾಡ್ಸ್ಕಿ ಸ್ಥಿತಿ ಅಲ್ಲಿ ಇಲ್ಲ ಅದಕ್ಕೆ ಅದಕ್ಕೆ ಫ್ರೆಂಡ್ಸ್ ಆ ಟೈಮ್ಗೆ ಒಂದು ಫ್ರೆಂಡ್ ಆಲ್ಸೋ ಬಂದಿದೆ ಏನು ಹೇಳ್ಕೊ ಹೋಗಿದೆ ನನಗೆ ಗೊತ್ತಿಲ್ಲ ಅದಕ್ಕೆ ಆ ಟೈಮ್ಗೆ ಹೊಡ್ಕೊ ಹೋಗಿದೆ. ಇದಿಷ್ಟು ಏನು ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಅವಿರಾಜ್ ಜೊತೆ ಜೀವಿ ಚಂದ್ರಶೇಖರ್, ನ್ಯೂಸ್ ಫಾಸ್ಟ್, ಬೆಂಗಳೂರು. ನ್ಯೂಸ್ ಫಾಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.